ಕುರುಬರ ಇತಿಹಾಸದಲ್ಲಿ ಇಂದು ಬೆಳಗಾವಿಯ ಈ ನಗರದಲ್ಲಿ ಕುಂದಾ ನಗರದಲ್ಲಿ ಅಖಿಲ ಭಾರತ ಕುರುಬರ ಸಂಘಟನೆಯಾದಂಥ ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಇಡೀ ರಾಷ್ಟ್ರದ ಕುರುಬರನ್ನು ಸಂಘಟನೆ ಮಾಡತಕ್ಕಂಥ ಈ ಸಭೆಯಲ್ಲಿ ನಮ್ಮ ಮುಂದಿನ ದಿನಮಾನದಲ್ಲಿ ಸಮಾಜದ ಬಗ್ಗೆ ಸಮಾಜಕ್ಕೆ ಏನು ಆಗಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾನ್ಯ ವಿಶ್ವನಾಥ್ರವರು ಒಂದು ಕಮಿಟಿಯನ್ನು ಮಾಡಿ ಅದರ ಅಧ್ಯಕ್ಷತೆಯನ್ನು ನಮ್ಮ ನಾಯಕರಾದಂಥ ಅಕ್ಕಿ ಸಾಗರ್ ಅವರು ಬಿ ಕೆ ರವಿ ಅವರು ಪ್ರೊಫೆಸರ್ ಜೋಯಪ್ಪ ಮುಂತಾದ ಮುಖಂಡರು ಒಳಗೊಂಡಂತೆ ಚರ್ಚೆ ಮಾಡಿ ನಿನ್ನೆ ಅಖಿಲ ಭಾರತ ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ನ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನವನ್ನು ಮಾಡಿ ಅಲ್ಲಿ ಒಪ್ಪಿಗೆಯನ್ನು ಪಡೆದು ಮಹಾಜನತೆಯ ಒಪ್ಪಿಗೆಗಾಗಿ ತಮ್ಮಂದೆ ಇವತ್ತು ಮಂಡಿಸ್ತಾ ಇದ್ದೇನೆ ವೇದಿಕೆ ಬಿತ್ತಕ್ಕಂತ ಎಲ್ಲ ಹೆಸರು ಹೇಳಕ್ಕೆ ಹೋದ್ರೆ ಜಾಸ್ತಿ ಲೇಟ್ ಆಗುತ್ತೆ ಅಂತಕ್ಕಂಥ ಸಿದ್ದರಾಮಯ್ಯನವರ ಆಜ್ಞೆ ಮೇರೆಗೆ ಎಲ್ಲ ನನ್ನ ಹಿರಿಯ ಕಿರಿಯ ಬಂಧುಗಳೇ ಮಾಧ್ಯಮದ ಗೆಳೆಯರೇ ಬಂಧುಗಳೇ ಇರ್ಲಿ 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 ಏನು ಮಾಡೋಕ್ಕಾಗಲ್ಲ ಬಂಧುಗಳೇ ನೆಲ್ಲಿ ತಗೊಂಡಂತ ತೀರ್ಮಾನಗಳಲ್ಲಿ ಮೊದಲನೇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಪ್ರಸ್ತುತ ಶಾಶ್ವತ ಆಯೋಗವು ಎಚ್ ಕಾಂತರಾಜು ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿವಾರು ಜನಗಣತಿ ವರದಿಯನ್ನು ಕೂಡಲೇ ಪೂರ್ಣಗೊಳಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂಬ ನಿರ್ಣಯವನ್ನು ಸಭೆಯ ಸರ್ವಾನುಮತದಿಂದ ಅಂಗೀಕರಿಸಿತು ತಮ್ಮ ಒಪ್ಪಿಗೆ ಇದ್ರೆ ಎಲ್ಲ ಕೈ ಸುರು ಧನ್ಯವಾದ ಎರಡನೇದು 1931ರಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿರುವ ಸಮಸ್ತರ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೊನೆಯದಾಗಿದ್ದು ಮತ್ತೆ ಸಮೀಕ್ಷೆಯನ್ನು ಕೈಗೆತ್ತಿಕೊಳ್ಳುವ ಅನಿವಾರ್ಯತೆ ಇರುವುದರಿಂದ ಪ್ರಸ್ತುತ ಭಾರತ ಸರ್ಕಾರ 1948 ಸೆಕ್ಷನ್ ಆಕ್ಟ್ಗೆ ತಿದ್ದುಪಡಿ ತಂದು ಶೇಕಡ 100ರಷ್ಟು ಭಾರತದ ಜನಸಂಖ್ಯೆಯ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಳ್ಳಬೇಕೆಂದು ಭಾರತ ಸರ್ಕಾರವನ್ನು ಸಭೆ ಸರ್ವಾನುಮತದಿಂದ ಒತ್ತಾಯಿಸುತ್ತದೆ ಧನ್ಯವಾದ ಭಾರತದಲ್ಲಿ ಬದುಕು ಮಾಡುತ್ತಿರುವ 12 ಕೋಟಿಗೂ ಮೀರಿದ ಕುರುಬ ಸಮಾಜದ ಸಮಾನಾರ್ಥಕ ಕುರುಬ ಕುರುಮನ್ ಕುರುಂಬನ್ ದನಗರ್ ರಾಯ್ಕರ್ ದೇವಾಸಿ ರವಾರೆ ಗಡ್ಡಿ ಬರ್ಕಾವಾಲ್ ಮಲ್ಲಾರಿ ದೇಶಪಾಲ್ ಕಟ್ಟುವನಾಯಕ್ ಗೋಪಾಲ ಬರೇಲ್ ಮುಂತಾದ ಹೆಸರಿನ ಎಲ್ಲವನ್ನೂ ಒಳಗೊಂಡಂತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಭಾರತ ಸರ್ಕಾರವನ್ನು ಸಭೆ ಸರ್ವಾನುಮತದಿಂದ ಹಾಗೂ ಈಗಾಗಲೇ ಬೀದರ್ ಗುಲ್ಬರ್ಗ ಹಾಗೂ ಯಾದಗಿರಿ ಜಿಲ್ಲೆಗಳ ಗೊಂಡ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಕರ್ನಾಟಕ ಸರ್ಕಾರದ ಶಿಫಾರಸನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು ಎಂದು ನಿರ್ಣಯವನ್ನು ಸಭೆ ಸರ್ವಾನುಮತದಿಂದ ಅಂಗೀಕರಿಸಬೇಕು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಮಾಡಿರುವ ಶಿಫಾರಸಿನಂತೆ ಕರ್ನಾಟಕದ ಕುರುಬರು ಮತ್ತು ಇತರೆ ಉಪಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಕೇಂದ್ರ ಸರ್ಕಾರ ಸೇರಿಸಬೇಕು ಎಂಬ ನಿರ್ಣಯವನ್ನು ಸಭೆಯ ಸರ್ವಾನುಮತದಿಂದ ಅಂಗೀಕರಿಸಿತು
ಭಾರತ ಸರ್ಕಾರ ರಾಜ್ಯ ಶಾಸಕಾಂಗ ಮತ್ತು ಕೇಂದ್ರದ ಸಂಸತ್ತಿನಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಪ್ರಾತಿನಿಧ್ಯ ನೀಡಲು ತೆಗೆದುಕೊಂಡ ತೀರ್ಮಾನವನ್ನು ನಾವು ಸ್ವಾಗತಿಸುತ್ತಾ ಅದರಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದ ಮಹಿಳೆಯರಿಗೂ ಮೀಸಲಾತಿ ಕಡ್ಡಾಯ ಅವಕಾಶವಂತೆ ಶಾಸನ ರಚನೆ ಮಾಡುವ ಭಾರತ ಸರ್ಕಾರವನ್ನು ಸಭೆ ಸರ್ವಾನುಮತದಿಂದ ಒತ್ತಾಯಿಸುತ್ತದೆ ಮಹಿಳೆಯರು ಕೈಯತ್ತಲಿಲ್ಲ ಭಾರತದ ಸ್ವಾತಂತ್ರ್ಯಕ್ಕೆ ಪ್ರಥಮ ಕಹಳೆಯನ್ನು ಮೊಳಗಿಸಿ ಹುತಾತ್ಮರಾದ ಅಪ್ಪಟ ದೇಶಪ್ರೇಮಿ ವೀರ ಸಂಗೊಳ್ಳಿ ರಾಯಣ್ಣನವರನ್ನು ಗಲ್ಲಿಗೇರಿಸಿದ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡವನ್ನು ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸಿ ಅಭಿವೃದ್ಧಿಪಡಿಸಬೇಕೆಂದು ಭಾರತ ಸರ್ಕಾರವನ್ನು ಸಭೆ ಸರ್ವಾನುಮತದಿಂದ ಕೇಳುತ್ತದೆ ಕುರಿ ನಡೆದಾಡುವ ಬ್ಯಾಂಕ್ ಅದು ನಮ್ಮ ಸಂಪತ್ತು ಮತ್ತು ಅನ್ನ ಅಂತಹ ಕುರಿಗಳನ್ನು ಸಾಕುವ ಅಲಮಾರಿ ಕುರುಬ ಸಮುದಾಯ ಸ್ವಯಂ ರಕ್ಷಣೆಗಾಗಿ ಭದ್ರತೆಯನ್ನು ಒದಗಿಸಲು ಮತ್ತು ಕುರಿ ಮೇಕೆಗಳನ್ನು ಮೇಯಿಸಲು ಸರ್ಕಾರದ ಕಂದಾಯ ಭೂಮಿಯನ್ನು ಕಾಯ್ದಿರಿಸುವಂತೆ ಸರ್ಕಾರವನ್ನು ಸಭೆ ಸರ್ವಾನುಮತದಿಂದ ಒತ್ತಾಯಿಸಬೇಕು ಅಲಮಾರಿ ಕುರಿಗಾಯಿಗಳ ಮಕ್ಕಳಿಗೆ ಶಿಕ್ಷಣ ಆರೋಗ್ಯ ಅನ್ನಕ್ಕಾಗಿ ಸಂಚಾರಿ ಶಾಲೆಗಳು ಸಂಚಾರಿ ಆಸ್ಪತ್ರೆಗಳು ಮತ್ತು ಸಂಚಾರಿ ಆಹಾರ ವಿತರಣೆ ಕಾರ್ಯವನ್ನು ಕೂಡಲೇ ಕೈಗೆತ್ತಿಕೊಳ್ಳಲು ಸರ್ಕಾರವನ್ನು ಸಭೆ ಸರ್ವಾನುಮತದಿಂದ ಒತ್ತಾಯಿಸುತ್ತದೆ ಪ್ರಕೃತಿ ವಿಕೋಪ ಪ್ರವಾಹ ಅಪಘಾತ ವಿಪತ್ತುಗಳಲ್ಲಿ ದೌರ್ಜನ್ಯಕ್ಕೊಳಗಾಗಿ ಹಾಗೂ ಹಲ್ಲೆಗೊಳಗಾಗಿ ಮೃತಪಟ್ಟ ಕುರಿಗಳು ಮತ್ತು ಕುರಿಗಾಯಿಗಳಿಗೆ ಸೂಕ್ತ ರೀತಿಯ ಪರಿಹಾರ ನೀಡುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಸಭೆ ಸರ್ವಾನುಮತದಿಂದ ಒತ್ತಾಯಿಸುತ್ತದೆ ಕುರಿ ಸಾಕಾಣಿಕೆಯೇ ನಮ್ಮ ವೃತ್ತಿಯಾಗಿ ಮತ್ತು ಅನ್ನವಾಗಿರುವ ಉದ್ಯಮವನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಲು ಕರ್ನಾಟಕ ರಾಜ್ಯ ಸರ್ಕಾರ 1000 ಕೋಟಿ ರೂಪಾಯಿ ಅವರ್ತ ನಿಧಿಯನ್ನು ತೆಗೆದಿಡಬೇಕು ಮತ್ತು NCDC ಸಾಲ ಸೌಲಭ್ಯವನ್ನು ಸರ್ಕಾರದ ವತಿಯಿಂದ ಪ್ರೋತ್ಸಾಹ ನಿಧಿ 75% 75% ಮತ್ತು ಫಲಾನುಭವಿಯ ನಿಧಿ 25% ಮಾದರಿಯಲ್ಲಿ ಕರ್ನಾಟಕ ಸಹಕಾರ ಕುರಿ ಮತ್ತು ಮೇಕೆ ಮಹಾಮಂಡಲದ ಮೂಲಕ ಅನುಷ್ಠಾನಗೊಳಿಸಿ ಮತ್ತು ಪ್ರತಿ ವರ್ಷ 100 ಕೋಟಿ ಅನುದಾನ ಕೊಡಲು ಸರ್ಕಾರವನ್ನು ಸಭೆ ಸರ್ವಾನುಮತದಿಂದ ಒತ್ತಾಯಿಸುತ್ತದೆ ಮುಂದುವರೆದು ಕರ್ನಾಟಕದ ಮಾದರಿಯನ್ನು ಕೇಂದ್ರ ಸರ್ಕಾರ ಮುಂದುವರೆದು ಪ್ರಸ್ತುತ ಕರ್ನಾಟಕದ ಮಾದರಿಯ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಪರಿಗಣಿಸಿ ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸುತ್ತದೆ ಈ 7 ಏನು ನಮ್ಮ ರೆಸಲ್ಯೂಷನ್ಸ್ ಇವೆ ಅದಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಅಂಗೀಕರಿಸೋದಕ್ಕೆ ತಮ್ಮೆಲ್ಲರೂ ಕೈ ಎತ್ತಬೇಕು ಇದನ್ನು ಅನುಮೋದಿಸಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ